ಧೃತಿ ಹೀ ಬತಾಸಿ ಅಂತ. ನೀನು ಸತ್ಯ ಧೃತಿ ಅಂದರೆ ಸತ್ಯದ ಬಗ್ಗೆ, ಸತ್ಯ ಅಂದರೆ ಭಗವಂತ. ಯಾರು ಸತ್ ಅಂದರೆ ಇರುವಂಥದು, ಇರುವ ಈ ಜಗತ್ತನ್ನು, ಯಾ ಅಂದರೆ ಯಾಪಯತಿ, ಅದನ್ನು ಸೃಷ್ಟಿ. ಯಾಪಯತಿ ಅಂದರೆ ಸೃಷ್ಟಿಯನ್ನು ಮಾಡುವವನು, ಸೃಷ್ಟಿಯನ್ನು ಭರಿಸುವವನು. ಅದನ್ನು ಯಾರು ಈ ಜಗತ್ತಿಗೆ ಸೃಷ್ಟಿ ಕಾರಣನೋ ಅವನು ಸತ್ಯ. ಅಥವಾ ಸತ್ ಅಂದರೆ ಇರುವಿಕೆ, ಬರುವಿಕೆ, ಸದ್ಭಾವ. ಸತ್ತ ಅಂದರೆ ಅಸ್ತಿತ್ವ, ಇಲ್ಲದೇ ಇದ್ದದ್ದನ್ನು ಹೊಸತಾಗಿ ಅಸ್ತಿತ್ವ ಪಡೆಯುವುದು, ಅದನ್ನು ಯಾ ಅಂದರೆ ಕೊಡುವವನು, ಜಗತ್ತಿಗೆ ಸೃಷ್ಟಿಪ್ರದ. ಸತ್ ಅಂದರೆ ಸತ್ತ, ಇರುವಿಕೆ, ಅಸ್ತಿತ್ವ, ಸ್ಥಿತಿ, ಅದನ್ನು ಯಾ ಅಂದರೆ ಕೊಡುವವನು, ಸ್ಥಿತಿಪ್ರದ. ಸತ್ ಅಂದರೆ ಸಾದ, ವಿಷಾದ, ನಾಶ, ಅದನ್ನು ಕೊಡುವವನು ಸತ್ಯ ಅಂದರೆ ಸಂಹಾರಪ್ರದ. ಯಾವುದು ಸತ್ ಇದೆಯೋ ಅದನ್ನು ಯಾ ಅಂದರೆ ನಿಯಮಿಸುವವನು, ಅದರಿಂದ ಸತ್ಯ ಅಂದ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ. ಸತ್ ಅಂದರೆ ನಿರ್ದುಷ್ಟವಾದ ಜ್ಞಾನ, ಅದನ್ನು ಯಾ ಕೊಡುವವನು, ಜ್ಞಾನಪ್ರದ. ಸತ್ ಅಂದರೆ ವಿಷಾದ, ಅದಕ್ಕೆ ಕಾರಣವಾಗಿರತಕ್ಕ ಅಜ್ಞಾನ, ಅದನ್ನು ಕೊಡತಕ್ಕವ ಸತ್ಯ. ಸತ್ ಅಂತಂದರೆ ವಿಷಾದ ರೂಪವಾಗಿರತಕ್ಕಂಥ ಬಂಧನ ರೂಪವಾದ ಸಂಸಾರ, ಅದನ್ನು ಕೊಡತಕ್ಕವ ಬಂಧಪ್ರದ ಸತ್ಯ. ಸತ್ ಅಂದರೆ ನಿರ್ದುಷ್ಟವಾದ ಸ್ಥಿತಿ ಮೋಕ್ಷ, ಅದನ್ನು ಕೊಡತಕ್ಕವ ಸತ್ಯ. ಅದು ಜ್ಞಾನಾಜ್ಞಾನ ಬಂಧಮೋಕ್ಷಪ್ರದ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ, ಜ್ಞಾನ ಅಜ್ಞಾನ ಬಂಧಮೋಕ್ಷಪ್ರದನು ಯಾರೋ ಅವನು ಸತ್ಯ. ಮತ್ತು ಸತ್ಯ ಅಂದರೆ ಸಾಧು ಗುಣಗಳಿಂದ ಪೂರ್ಣ. ಮತ್ತು ಇನ್ನೂ ಅಂದರು ಸತ್ ಅಂದರೆ ನಿರ್ದುಷ್ಟ, ತಿ ಅಂದರೆ ಆನಂದ, ಯಾ ಅಂದರೆ ಜ್ಞಾನ. ಸತ್ಯ ಅಂದರೆ ಜ್ಞಾನಾನಂದ, ನಿರ್ದುಷ್ಟ ಜ್ಞಾನ, ಸಚ್ಚಿದಾನಂದ ಸ್ವರೂಪ. ಸತ್ ಅಂತಂದರೆ ನಿರ್ದುಷ್ಟವಾದ ಮುಕ್ತಗಣ, ತಿ ಅಂದರೆ ಉಂಡು ಬದುಕುವಂಥ ಸಂಸಾರಿಗಣ. ಸತ್ ತಿ ಎರಡನ್ನು ನಿಯಮಿಸುವ ಮುಕ್ತಾಮುಕ್ತ ನಿಯಾಮಕ, ಆದ್ದರಿಂದ ಸತ್ಯ. ಅದೇ ತಾನೇ ಇಲ್ಲಿ ಯಮನಿಂದ ತಿಳಿಯಬೇಕಾದ್ದು, ಮುಕ್ತಾಮುಕ್ತ ನಿಯಾಮಕತ್ವ. ಸತ್ ತೀಯ ಮುಕ್ತಾಮುಕ್ತ ನಿಯಾಮಕ, ಸತ್ ತೀಯ ನಿರ್ದುಷ್ಟವಾದ ಆನಂದ ಜ್ಞಾನ ಸ್ವರೂಪ. ಸೃಷ್ಟಿಯಾದ್ಯಷ್ಟ ಕರ್ತೃ ಸರ್ವ ಸದ್ಗುಣಗಳಿಂದ, ಸಾಧು ಗುಣಗಳಿಂದ ಭರಿತ ಸತ್ಯ ಸ್ವರೂಪ. ಅಂಥ ಸತ್ಯದ ಬಗೆಗೆ, ಜಗತ್ತಿನ ಮೂಲ ಸತ್ಯದ ಬಗೆಗೆ ಧೃತಿ ಅಂದರೆ ಕನ್ವಿಕ್ಷನ್ ಇರುವ, ನಿನಗೇನು ಕನ್ಫ್ಯೂಷನೇ ಇಲ್ಲ ದೇವರ ಬಗ್ಗೆ. ಕನ್ಫ್ಯೂಷನ್